ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆ ಒಂದು ಲೆಮನ್ ಉಪ್ಪಿನಕಾಯಿನ ತೋರಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ಅದು ಮಿಕ್ಸರ್ ಒಳಗೆ ರುಬ್ಬಿ ಮತ್ತೆ ಅದನ್ನ ಕುದಿಸಿ ಮಾಡಿದಂತ ಉಪ್ಪಿನಕಾಯಿನ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಹಾಗಿದ್ರೆ ಅದನ್ನ ಮಾಡೋದು ಹೆಂಗ ಅದಕ್ಕೆ ಏನೇನು ಸಾಮಾನು ಬೇಕಾಗ್ತವ ಅಂತ ಹೇಳಿ ನೋಡೋಣ ಬರ್ರಿ ನಾನು ಇಲ್ಲಿ ಒಂದು 10 ನಿಂಬೆ ಹಣ್ಣುಗಳನ್ನು ತಗೊಂಡಿನಿ ಫ್ರೆಶ್ ಆಗಿರುವಂತ ನಿಂಬೆ ಹಣ್ಣುಗಳನ್ನು ತಗೊಳ್ಳ್ರಿ ನೀವು ಈ 10 ನಿಂಬೆ ಹಣ್ಣನ್ನು ನಾನು ಇಲ್ಲಿ ಕುದಿ ಕುದಿವಂತ ನೀರೊಳಗೆ ಹಾಕ್ತೀನಿ ನೋಡಿ ಇದನ್ನು ಕುದಿ ಕುದಿವಂತ ನೀರೊಳಗೆ ಹಾಕಿ ಒಂದು ಅರ್ಧ ಗಂಟೆ ನೀವು ಇದನ್ನು ಹಾಗೆ ಬಿಡಬೇಕು ಕುದಿಯೋ ನೀರೊಳಗೆ ಇದನ್ನೆಲ್ಲ ಹಾಗೆ ಬಿಡಬೇಕು ಈಗ ಇದು ಒಂದು ಅರ್ಧ ತಾಸು ಆಗಿತಿ ನೀರು ಒಂದು ಸ್ವಲ್ಪ ಇನ್ನು ಸ್ವಲ್ಪ ಬಿಸಿ ಐತಿ ನಾನು ಒಂದು ಹ್ಯಾಂಡಲ್ ತಗೊಂಡೆ ಇದನ್ನ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕೊಂಡೆ ಇದನ್ನ ಚಲೋ ತಂಗ ನೀರೆಲ್ಲ ಕ್ಲೀನ್ ಆಗಿ ಒರೆಸ್ಕೊಂಡು ಬರಬೇಕು ಈಗ ನಿಂಬೆಹಣ್ಣನ ನಾನು ಒಂದು ಟವಲಿಂದ ಕ್ಲೀನ್ ಆಗಿ ಒರೆಸ್ಕೊಂಡು ಬಂದಿದ್ದೀನಿ ಒರೆಸಿರುವಂತ ನಿಂಬೆಹಣ್ಣನ ಈ ತರ ಕಟ್ ಮಾಡ್ಕೊಬೇಕು ಕಟ್ ಮಾಡ್ಕೊಂಡು ಇದರೊಳಗೆ ಇರುವಂತ ಬೀಜನೆಲ್ಲ ತಕ್ಕೋಬೇಕು ಬೀಜ ಇದರೊಳಗೆ ಇರಬಾರದು ಬೀಜ ಇದರೊಳಗೆ ಇದ್ರೆ ಕಹಿ ಕಹಿ ಅನಿಸುತ್ತೆ ನಿಂಬೆಹಣ್ಣು ಉಪ್ಪಿನಕಾಯಿ ಅದಕ್ಕೋಸ್ಕರ ಬೀಜ ತಕ್ಕೊಂಡು ಈ ತರ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಬೇಕು ಈಗ ನಾನು ನಿಂಬೆಹಣ್ಣನ್ನೆಲ್ಲ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಂಡು ಬಂದಿನಿ ಕಟ್ ಮಾಡ್ಕೊಂಡಿರುವಂತ ನಿಂಬೆಹಣ್ಣನ ನಾನು ಮಿಕ್ಸಿ ಜಾರ್ ಹಾಕೊಂಡು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಮಿಕ್ಸಿ ಜಾರ್ ಫುಲ್ ಡ್ರೈ ಇರಬೇಕು ಇದರೊಳಗೆ ಒಂದನಿ ಕೂಡ ನೀರು ಇರಬಾರದು ಈಗ ನೋಡಿ ಎಲ್ಲಾನು ನಾನು ಮಿಕ್ಸಿ ಒಳಗೆ ಹಾಕೊಂಡು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಬಾಳ ನುಣ್ಣಗೆ ಆಗಬಾರದು ಸ್ವಲ್ಪ ಉರುಟು ಉರುಟಾಗಿ ಇರಬೇಕು ಈಗ ನಾನು ಇದನ್ನ ಮಿಕ್ಸಿ ಮಾಡ್ಕೊಂಡು ಬಂದೆನಿ ಇಷ್ಟ ಸ್ವಲ್ಪ ಉರುಟುರುಟ ಆಗಿದ್ರೆ ಚಲೋ ಬಹಳ ಸಣ್ಣ ಮಾಡೋದು ಬೇಡ ಇಷ್ಟಿದ್ರೆ ಸಾಕು ಈಗ ಇದನ್ನ ನಾನು ಒಂದು ಅಳತೆ ಕಪ್ ಒಳಗೆ ಅಳತೆ ಮಾಡ್ಕೊಂಡು ಬರ್ತೀನಿ ಯಾಕಂದ್ರೆ ಸಕ್ಕರೆ ಹಾಕಬೇಕಲ್ಲ ಇದು ಸಕ್ಕರೆ ಅಳತೆ ಕೂಡ ನೋಡ್ಕೊಳ್ಳೋ ಅಂತ ಒಂದು ಕಪ್ ತಗೊಂಡೆ ನಾನು ಇಲ್ಲಿ ನೋಡ್ರಿ ಇದು ಒಂದು ಕಪ್ ಆಗೈತಿ ಈಗ ರುಬ್ಬಿದಂತ ಮಿಶ್ರಣನ ನಾನು ಅಳತೆ ಮಾಡ್ಕೊಳ್ತೀನಿ ನೋಡ್ರಿ ಇದು 1.5 ಕಪ್ನಷ್ಟು ರುಬ್ಬಿದ ಮಿಶ್ರಣ ಆಗಿತಿ ಈಗ ಇದರ ಡಬಲ್ ನಾನು ಸಕ್ಕರೆಯನ್ನ ಹಾಕೊಂತೀನಿ ಇದು 1.5 ಕಪ್ ಆತಂದ್ರೆ 3 ಬೌಲ್ನಷ್ಟು ಸಕ್ಕರೆಯನ್ನ ಹಾಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಆಮೇಲೆ ಒಂದು 2 ಟೀ ಸ್ಪೂನಷ್ಟು ಕೆಂಪು ಖಾರ ಹಾಕ್ಕೊಂಡು ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಇದನ್ನು ಒಲೆ ಮೇಲೆ ಇಟ್ಕೊಂಡು ಇದನ್ನು ಒಂದು ಸ್ವಲ್ಪ ಸ್ವಲ್ಪ ಕೈಯಾಡಿಸ್ಕೋತಾ ಇರಬೇಕು ಇದು ಸಕ್ಕರೆ ಮತ್ತು ಉಪ್ಪು ಎಲ್ಲ ಚಲೋ ತಂಗ ಮಿಕ್ಸ್ ಆಗಬೇಕು ಇದನ್ನು ನೀವು ಕುದಿಸಿ ಬೇಕಿದ್ರೆ ಒಂದು 15 ದಿವಸ ಬಿಟ್ಟು ಕೂಡ ಇದನ್ನು ನೀವು ತಿನ್ಬೋದು ನಾನು ಇದನ್ನು ನಿಮಗೆ ಇನ್ಸ್ಟೆಂಟಾಗಿ ಕೊಡ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ನಾವು ಇದನ್ನು ಕುದಿಸ್ಬೇಕಾಗ್ತದೆ ಈಗ ಇದನ್ನು ಒಂದು 8 ರಿಂದ 10 ನಿಮಿಷ ನೀವು ಕುದಿಸ್ಕೊಂಡ್ರೆ ಸಾಕು ಆಮೇಲೆ ನಾನು ಇನ್ನೊಂದು 2 ಸ್ಪೂನಷ್ಟು ಇನ್ನೊಂದು 2 ನಿಂಬೆಹಣ್ಣನ್ನು ರಸ ತಕ್ಕೊಂಡು ಬಂದಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಅಂದರೆ ಇನ್ನೊಂದು ಸ್ವಲ್ಪ ಹುಳಿ ಜಾಸ್ತಿ ಬರ್ತೈತಿ ಇದು ಕುದಿಸಿರೋದ್ರಿಂದ ಸ್ವಲ್ಪ ಹುಳಿ ಕಮ್ಮಿ ಆಗಿರುತ್ತಲ್ಲ ಅದಕ್ಕೋಸ್ಕರ ಒಂದೆರಡು ನಿಂಬೆಹಣ್ಣನ್ನು ಎಕ್ಸ್ಟ್ರಾ ರಸ ತಕ್ಕೊಂಡು ಆ ರಸನ ಇದಕ್ಕೆ ಹಾಕ್ಕೋಬೇಕು ಇದು ಭಾಳ ಟೇಸ್ಟಿಯಾಗಿರ್ತೈತಿ ಆಮೇಲೆ ಭಾಳ ಬೇಕಾಗೋದೇ ಇಲ್ಲ ಇದೆಲ್ಲ ಕುದ್ದು ಆರಿದ ತಕ್ಷಣ ನಾವು ಇದನ್ನು ತಿನ್ಬಹುದು ಇದು ಒಂದು ಸ್ವಲ್ಪ ಟೇಸ್ಟ್ ನೋಡಿ ನೀವು ಉಪ್ಪು ಖಾರನ ಇನ್ನೂ ಸ್ವಲ್ಪ ಬೇಕು ಅಂದ್ರೆ ಹಾಕೋಬೇಕು
ಅದಕ್ಕೆ ನಾನು ಸ್ವಲ್ಪ ಉಪ್ಪು ಬೇಕು ಅಂತ ಅನ್ಸಾತೈತಿ ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಳ್ತೀನಿ ಸಕ್ಕರೆ ಕೂಡ ಬೇಕಾದ್ರೆ ನೀವು ಇನ್ನೊಂದು ಸ್ವಲ್ಪ ಬೇಕು ಅಂದ್ರೆ ಹಾಕೋಬಹುದು ಸಕ್ಕರೆ ನಾನು ಕರೆಕ್ಟ್ ಆಗೈತಿ ಉಪ್ಪು ಸ್ವಲ್ಪ ಕಡಿಮೆ ಆಯ್ತು ನಾನು ಅದಕ್ಕೆ ಇನ್ನೊಂದು ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿನಿ ಈಗ ಒಂದು 10 ನಿಮಿಷ ಆಯ್ತು ಇದು ಕುದಿಯಕತೈತಿ ಇದು ಕರೆಕ್ಟ್ ಆಗಿ ಕನ್ಸಿಸ್ಟೆನ್ಸಿ ಹೆಂಗ್ ಬಂದೈತೆ ಅಂತ ಹೇಳಂದ್ರೆ ಇದನ್ನ ಒಂದು ಸ್ವಲ್ಪ ನಾವು ನೋಡಬೇಕು ಸ್ವಲ್ಪ ಇದು ಆಣ ಆಣ ಅನಿಸಬೇಕು ಇಷ್ಟು ಜಾಸ್ತಿ ಆಣ ಏನು ಬೇಡ ಇಷ್ಟು ಇಷ್ಟು ಬಂದ್ರೆ ಸಾಕು ನೋಡಿ ಇಷ್ಟು ಒಂದು ಹೇಳಿ ಬಂತಲ್ಲ ಇಷ್ಟು ಬಂದ್ರೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಂಡು ಇದು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು ಆಮೇಲೆ ನೀವು ಇನ್ನೊಂದು ಸತಿ ಟೇಸ್ಟ್ ನೋಡ್ಕೊಂಡು ಬೇಕಿದ್ರೆ ನಿಮಗೆ ಇನ್ನೂ ಜಾಸ್ತಿ ಉಪ್ಪು ಮತ್ತು ಖಾರ ಮತ್ತು ಸಕ್ಕರೆ ಬೇಕು ಅಂತಂದೇಳಂದ್ರೆ ನೀವು ಇದನ್ನು ಹಾಕ್ಕೊಂಡು ಇನ್ನೊಂದು ಚೂರು ಕುದಿಸ್ಕೊಂಡು ಇದನ್ನು ಅರದಕ್ಕೆ ಬಿಡಬೇಕು ಬಟ್ ನಾಯಿಗೇನು ಹಾಕಿನಲ್ಲ ಇದು ಎಲ್ಲ ಅಳತಿ ಕರೆಕ್ಟಾಗೈತಿ ನೀವು ಇಷ್ಟೊಂದು 10 ನಿಂಬೆಕಾಯಿ ಇದು ಮಾಡ್ಕೋಬೇಕು ಅಂತಂದೇಳಂದ್ರೆ ನಾಯಿಗೇನು ಅಳತಿ ತೋರಿಸೇನಲ್ಲ ಇಷ್ಟು ಹಾಕ್ಕೊಂಡ್ರೆ ಸಾಕು ಇದಕ್ಕಿಂತ ಹೆಚ್ಚಿಗೆ ಮಾಡ್ಕೋಬೇಕು ಅಂತಂದೇಳಂದ್ರೆ ನೀವು ಒಂದು ಸ್ವಲ್ಪ ಉಪ್ಪು ಖಾರ ಮತ್ತು ನೋಡಿಕೊಂಡು ಹಾಕೋಬೇಕು ಈಗ ಇದು ಒಂದೆರಡು ತಾಸವರೆಗೂ ಬಿಟ್ಟಿದ್ದೆ ನಾನು ಪೂರ್ತಿಯಾಗಿ ತಣ್ಣಗಾಗೈತಿ ಇದು ಈಗ ಇದನ್ನು ನಾನು ಒಂದು ಬೌಲ್ಗೆ ತಕ್ಕೊಳ್ತೀನಿ ನೀವು ಇದನ್ನು ಉಪ್ಪಿನಕಾಯಿನ ಒಂದು ವರ್ಷಗಟ್ಟಲೆ ಬೇಕಾದರೂ ತಿನ್ಬೋದು ಏನೂ ಹಾಳಾಗೋದಿಲ್ಲ ಆಮೇಲೆ ಇದನ್ನೇನು ನೀವು ಫ್ರಿಜ್ನಾಗಿಡೋ ಅವಶ್ಯಕತೆ ಕೂಡ ಇಲ್ಲ ಕಡಿಗೆನ ಇಟ್ಕೊಂಡು ನೀವು ಒಂದು ಏರ್ಟೈಟ್ ಕಂಟೈನರ್ ಬಾಕ್ಸ್ ಒಳಗೆ ಹಾಕ್ಕೊಂಡು ವರ್ಷಾನುಗಟ್ಟಲೆ ಇದು ವರ್ಷಾನುಗಟ್ಟಲೆ ಉಳಿದ್ರೆ ನೀವು ಇದನ್ನು ಇಟ್ಕೊಂಡು ತಿನ್ಬೋದು ಅಷ್ಟೊಳಗನೆ ಇದು ಖಾಲಿ ಆಗೈತೆ ಅಂತ ನನಗೆ ಡೆಫಿನೆಟ್ಟಾಗಿ ಗುರ್ತೈತಿ ಅದಕ್ಕೋಸ್ಕರ ನೀವು ಇದನ್ನು ಒಂದು ಸತಿ ಮನೆಯೊಳಗೆ ಟ್ರೈ ಮಾಡಿರಿ ಈಗ ನಾನು ಇದನ್ನು ಒಂದು ಬೌಲ್ ತಗೋತೀನಿ ನೋಡಿರಿ ನೋಡಿದ್ರಲ್ಲ ಇನ್ಸ್ಟಂಟ್ ಲೆಮನ್ ಉಪ್ಪಿನಕಾಯಿ ಮಾಡೋದು ಹೆಂಗೆ ಅಂಥೇಳಿ ಭಾಳ ಟೇಸ್ಟಿಯಾಗಿರ್ತೈತಿ ಆಮೇಲೆ ಈಗ ಲೆಮನ್ ಸೀಸನ್ ಕೂಡ ಇರುತ್ತಲ್ಲ ನಿಂಬೆಹಣ್ಣುಗಳು ಕೂಡ ಈಗ ಚೀಪ್ ರೇಟೊಳಗೆ ಸಿಗ್ತಾವೆ ನೀವು ಈ ಥರ ಯಾವಾಗ ಬೇಕಾದ್ರೂ ಇನ್ಸ್ಟಂಟಾಗಿ ಇದನ್ನು ಮಾಡಿಕೊಂಡು ತಿನ್ಬೋದು ನೋಡಿರಿ ನಾನು ಈ ರೀತಿಯಾಗಿ ನಿಂಬೆಹಣ್ಣಿಂದು ಉಪ್ಪಿನಕಾಯಿ ಹೆಂಗೆ ಮಾಡೋದು ಇನ್ಸ್ಟಂಟಾಗಿ ಅಂತ ತೋರಿಸ್ಕೊಟ್ಟಿನಿ ನಿಮ್ಗೆ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು